ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲಾಬ್ರು ಯೂಟ್ಯೂಬ್ ಚಾನಲ್ ಹಾಗೂ ಮಾಹಿತಿ ಮಂಥನ ಮುಖಪುಟ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ಜನವರಿ ಎಂಟನೇ ತಾರೀಕು ವಿಜ್ಞಾನ ಕ್ಷೇತ್ರದಲ್ಲಿ ನಾವು ನೋಡೋದಾದರೆ ಜನವರಿ ಎಂಟು ಬಹಳ ಒಂದು ಶ್ರೇಷ್ಠತೆಯನ್ನು ಹೊ ಹೊಂದಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಹೇಳೋದಾದರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಹಾಗೆ ಭೌತಿಕ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಇಬ್ಬರು ದೊಡ್ಡ ಮೇಧಾವಿಗಳ ಒಂದು ಅವರ ಒಂದು ಜೀವನಕ್ಕೆ ಒಂದು ಮುಖ್ಯವಾದಂತಹ ಒಂದು ಘಟ್ಟ ಅಂತಲೇ ಹೇಳ್ಬೋದು ಈ ಒಂದು ದಿನ ಜನವರಿ ಎಂಟು ಅನ್ನೋದು ಸಾವಿರದ ಆರುನೂರ ನಲವತ್ತೆರಡನೇ ಇಸ್ವಿಯಲ್ಲಿ ಅಂದರೆ ಸರಿಸುಮಾರಾಗಿ ಮುನ್ನೂರ ವರ್ಷದ ನಂತರ ಆ ಓರ್ವ ವ್ಯಕ್ತಿಯ ಮರಣದ ನಂತರ ಇನ್ನೋರ್ವ ವ್ಯಕ್ತಿಯ ಆಗುತ್ತೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಯಲ್ಲಿ ಜನವರಿ ಎಂಟನೇ ತಾರೀಕೆ ಆಕ್ಸ್ಫರ್ಡ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇಂಗ್ಲೆಂಡ್ನ ಒಂದು ಪ್ರದೇಶದಲ್ಲಿ ಜನನಾಗತ್ತೆ ಯಾರದು ಅಂತ ಕೇಳಿದರೆ ಅದೇ ಸ್ಟೀಫನ್ ಹಾಕಿನ್ ಅವರು ಸಾವಿರದ ಆರುನೂರ ನಲವತ್ತ ಎರಡನೇ ಇಸ್ವಿಯಲ್ಲಿ ಬಹಳಷ್ಟು ಗ್ರಹ ದಿಗ್ಬಂಧನದಿಂದ ಅವರು ಬಹಳ ಒಂದು ಖಿನ್ನತೆಗೆ ಒಳಗಾಗಿ ಆ ಹೊರಗಡೆ ಜನರಲ್ಲಿ ಮಾತನಾಡಲಾಗದೆ ತಾನು ಮಾಡಿದಂತಹ ಹಲವಾರು ಸಾಧನೆಗಳನ್ನು ಸಿದ್ಧಾಂತಗಳನ್ನು ವ್ಯಕ್ತಪಡಿಸಲಾರದೆ ಕೊರಗಿ ತಮ್ಮ ಜೀವವನ್ನು ಬಿಟ್ಟಂತಹ ಇನ್ನೋರ್ವ ಮೇಧಾವಿ ಯಾರು ಅಂತಂದರೆ ಗೆಲಿಲಿಯೋ ಗ್ಯಾಲಿಲಿ ಗೆಲಿಲಿಯೋ ಗ್ಯಾಲಿಲಿ ಅಂತ ಕ್ಷಣ ನಮಗೆ ಗೊತ್ತಿರುವಂಥ ವಿಚಾರ ಏನು ಅಂದರೆ ಸ್ಪೈಗ್ಲಾಸ್ ಅಂತ ಕರೆಯಲ್ಪಡುವಂಥ ಟೆಲಿಸ್ಕೋಪ್ ಟೆಲಿಸ್ಕೋಪ್ನ ಮುಖಾಂತರ ಅವರು ಮಾಡಿದಂತಹ ಸಂಶೋಧನೆ ಮುಖ್ಯವಾಗಿ ಗುರುಗ್ರಹದಲ್ಲಿ ಅಂದರೆ ಬೃಹಸ್ಪತಿಯಲ್ಲಿರುವಂತಹ ನಾಲ್ಕು ಮುಖ್ಯವಾದ ಚಂದ್ರಗಳನ್ನು ಅವರು ಗುರುತಿಸಿರುವಂಥ ವಿಧಾನ ಆಗಿರ್ಬೋದು ಅದೇ ರೀತಿಯಲ್ಲಿ ಚಂದ್ರನಲ್ಲಿರುವಂತಹ ಕುಳಿಗಳು ಅಂದರೆ ಕ್ರೇಟರ್ಸ್ಗಳನ್ನು ಅವರು ಅವರು ತಮ್ಮ ಪುಸ್ತಕದಲ್ಲಿ ಅವರು ಚಿತ್ರವನ್ನು ಬಿಡಿಸಿ ಅದನ್ನು ವಿಸ್ತೀರ್ಣವಾಗಿ ವಿಶ್ಲೇಷಣೆಗಳನ್ನು ನೀಡಿರುವಂಥ ಒಂದು ಪುಸ್ತಕವಾದ ಸ್ಟಾರಿ ಮೆಸೆಂಜರ್ ಅನ್ನುವಂಥ ಒಂದು ಪುಸ್ತಕದ ಮೂಲಕ ಬಹಳಷ್ಟು ವಿಚಾರಗಳನ್ನು ಅವರು ಭೌತಿಕ ವಿಜ್ಞಾನ ಅಂತ ಹೇಳೋಕ್ಕೂ ಮುಂಚೆ ಬಾಹ್ಯಾಕಾಶದಲ್ಲಿ ಖಗೋಳ ಖಬ್ ಖಗೋಳ ಭೌತಶಾಸ್ತ್ರದಲ್ಲಿ ಮುಖ್ಯವಾಗಿ ಆಸ್ಟ್ರೋಫಿಸಿಕ್ಸ್ ಕ್ಷೇತ್ರದಲ್ಲಿ ಆಸ್ಟ್ರೋನಮಿ ಕ್ಷೇತ್ರದಲ್ಲಿ ಬಹಳಷ್ಟು ಅವರು ಸಂಶೋಧನೆಗಳನ್ನು ಮಾಡಿದ್ರು ಅಂತಲೇ ಹೇಳ್ಬೋದು ಈ ಒಂದು ಸ್ಪೈ ಗ್ಲಾಸ್ ಅಂತ ಕರೆಯಲ್ಪಡುವಂತಹ ಈ ಒಂದು ಟೆಲಿಸ್ಕೋಪ್ನ ಮುಖಾಂತರ ಅವರು ಚಂದ್ರನಲ್ಲಿರುವಂಥದ್ದು ಕುಳಿಗಳಾಗಿರ್ಬೋದು ಅದೇ ರೀತಿಯಲ್ಲಿ ಗುರುಗ್ರಹ ಅಂದರೆ ಬೃಹಸ್ಪತಿಯಲ್ಲಿರುವಂತಹ ಚಂದ್ರನ ಆಗಿರ್ಬೋದು ಹಾಗೆಯೇ ಗ್ರಹದಲ್ಲಿರುವಂತಹ ರಿಂಗ್ ಅಂತ ನಾವೇನು ಕರಿತೀವ ರಿಂಗಿನ ಒಂದು ವರ್ಣನೆಗಳಾಗಿರ್ಬೋದು ಹೀಗೆ ಹಲವಾರು ಒಂದು ಅಬ್ಸರ್ವೇಷನ್ಸ್ಗಳ ಮೂಲಕ ಆ ಟೆಲಿಸ್ಕೋಪ್ನ ಮುಖಾಂತರ ಪ್ರಪ್ರಥಮ ಬಾರಿಗೆ ಆ ಒಂದು ಸಮಯದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಬಾಹ್ಯಾಕಾಶದಲ್ಲಿರುವಂತಹ ವಸ್ತುಗಳನ್ನು ಮುಖ್ಯವಾಗಿ ಗ್ರಹಗಳನ್ನು ಕೂಡ ನಾವು ಭೂಮಿಯಲ್ಲೇ ನೋಡಬಹುದು ಅನ್ನುವಂಥ ಒಂದು ಇದನ್ನು ಪರಿಚಯಿಸಿದವರೇ ಗೆಲೀಲಿಯೋ ಗೆಲೀಲಿ ಎಂಬುದು ಸ್ಪೈ ಗ್ಲಾಸನ್ನು ಆಗಿನ ಸಮಯದಲ್ಲಿ ಮುಖ್ಯವಾಗಿ ಇಟಲಿ ಮತ್ತು ರೋಮ್ ಹಾಗೆ ಯುರೋಪಿನ ಒಂದು ಖಂಡದಲ್ಲಿ ಮುಖ್ಯವಾಗಿ ಈ ಸ್ಪೈಗ್ಲಾಸ್ ಅನ್ನುವಂಥದ್ದನ್ನು ಹಡಗುಗಳು ಚಲಿಸುವುದಕ್ಕೆ ಎಲ್ಲಿ ಎಷ್ಟು ಇದೆ ಹಡಗು ಅನ್ನುವಂಥದ್ದನ್ನು ಒಂದು ಹಾರ್ಬರಿಂದ ಅಂದರೆ ಒಂದು ಬಂದರಿನಿಂದ ಎಷ್ಟು ದೂರದಲ್ಲಿದೆ ಹಡಗು ಅನ್ನುವಂಥದ್ದನ್ನು ಗುರುತಿಸ್ಲಿಕ್ಕೋಸ್ಕರ ಈ ಒಂದು ಸ್ಪೈ ಗ್ಲಾಸನ್ನು ಕಂಡಿಡಿದ್ರು ತದನಂತರ ಆ ಒಂದು ಉಪಕರಣನ ಉಪಯೋಗಿಸ್ಕೊಂಬಿಟ್ಟು ಬಾಹ್ಯಾಕಾಶದ ತಂದೆ ಬಾನಿನತ್ತ ಗಗನದ ಹತ್ರ ನೋಡಿ ಬಹಳಷ್ಟು ಆಕಾಶಕಾಯಗಳನ್ನು ಗುರುತಿಸುವಲ್ಲಿ ಮುಖ್ಯವಾಗಿ ಗುರು ಗ್ರಹ ಅನ್ನುವಂಥ ಹೇಳಲ್ಪಡುವಂಥ ಬೃಹಸ್ಪತಿಯಲ್ಲಿರುವಂತಹ ರೆಡ್ ಸ್ಪಾಟ್ ಗ್ರೇಟ್ ರೆಡ್ ಸ್ಪಾಟನ್ನು ಕೂಡ ಗೆಲೀಲಿಯೋ ಗಲಿಯವರೇ ಗುರುತಿಸ್ತಾರೆ ಅಂತ ಹೇಳ್ಬೋದು ಈ ಆ ಗ್ರೇಟ್ ರೆಡ್ ಸ್ಪಾಟ್ ಅನ್ನೋದು ಇನ್ನೂ ಸಹ ಗುರುಗ್ರಹದಲ್ಲಿ ಅಂದರೆ ಬೃಹಸ್ಪತಿಯಲ್ಲಿ ನಾವು ಈಗಲೂ ಸಹ ಟೆಲಿಸ್ಕೋಪ್ನ ಮುಖಾಂತರ ದೂರದರ್ಶಕದ ಮುಖಾಂತರ ನಾವು ವೀಕ್ಷಿಸಿದರೆ ಕಾಣುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಅವರು ಮಾಡ್ತಾರೆ ಹಾಗೆ ಪಿಜ್ಜಾದಲ್ಲಿ ಲೀನಿಂಗ್ ಟವರ್ ಆಫ್ ಪೀಝಾ ಅಂತ ನಾವೇನು ಕರಿತೀವಿ ಆ ಪೀಝಾದ ಗೋಪುರದಲ್ಲಿ ಒಂದು ಒಂದು ಕ್ಯಾನನ್ ಅಂತ ಹೇಳಲ್ಪಡುವಂತಹ ಒಂದು ಗುಂಡನ್ನು ಕಬ್ಬಿಣದ ಒಂದು ಬೀರಂಗಿ ಅಂತ ಏನು ಹೇಳ್ತೀವ ಬೀರಂಗಿಯಲ್ಲಿ ಬರುವಂತಹ ಆ ಒಂದು ಗುಂಡನ್ನು ತಗೊಂಡು ಅದೇ ರೀತಿ ಒಂದು ರೆಕ್ಕೆನ ತಗೊಂಡು ಎರಡನ್ನೂ ಭೂಮಿಯಲ್ಲಿ ಗು ಅದನ್ನು ಬೀಳ್ತಾರೆ ಬೀಳಿಸ್ತಾರೆ ಬೀಳಿಸಿದಾಗ ತೂಕಕ್ಕೆ ಮತ್ತು ಮಾಸ್ ಅಂತ ಹೇಳಲ್ಪಡುವಂತಹ ಒಂದು ದ್ರವ್ಯಾಂಶ ಅಂತ ಏನು ಕರಿತೀವಿ ಅದಕ್ಕಿರುವಂತಹ ವ್ಯತ್ಯಾಸಗಳನ್ನು ಅವರು ಸಂಶೋಧನೆಗಳಲ್ಲಿ ಉಪಯೋಗಿಸ್ತಾರೆ ಅದೇ ಒಂದು ಸಂಶೋಧನೆನ ವ್ಯಾಕ್ಯೂಮ್ ಅಂದರೆ ವಾತಾವರಣ ಇಲ್ಲದಂತಹ ಒಂದು ಪ್ರದೇಶದಲ್ಲಿ ಬಿದ್ದಾಗ ಎರಡು ಅಟ್ ಅಟ್ ಎ ಟೈಮಲ್ಲಿ ಸಮನಾಗಿ ಬೀಳುತ್ತೆ ಅನ್ನುವಂಥದ್ದನ್ನು ಅಪೋಲೋ ಆಸ್ಟ್ರೋನಾಟ್ಸ್ಗಳು ಚಂದ್ರನಲ್ಲಿ ಅದನ್ನು ಒಂದು ಪ್ರಯೋಗ ಮಾಡಿ ನೋಡಿದ್ರು ಪ್ರಯೋಗ ಮಾಡಿ ನೋಡಿದಾಗ ಚಂದ್ರನಲ್ಲಿ ಈ ಒಂದು ಏನು ಮಾಡಿದ್ರು ಗಾಲ್ಫ್ ಬಾಲ್ ಮತ್ತು ಒಂದು ಫೆದರನ್ನ ತೊಗೊಂಡು ಬಿಡ್ತಾರೆ ಅಟ್ ಎ ಟೈಮಲ್ಲಿ ಅದು ನೆಲದಲ್ಲಿ ಅಂದರೆ ಚಂದ್ರನ ನೆಲದಲ್ಲಿ ಬಂದು ಬೀಳುತ್ತೆ ಯಾಕಂದರೆ ಗುರುತ್ವಾಕರ್ಷಣೆಯಲ್ಲಿ ಭೂಮಿಗಿಂತ ಬಹಳಷ್ಟು ಕಮ್ಮಿಯಾಗಿರುತ್ತೆ ಅದೇ ರೀತಿ ವ್ಯಾಕ್ಯೂಮಲ್ಲಿ ಜಾಸ್ತಿ ಅಂದರೆ ಹವಾಮಾನ ವಾತಾವರಣ ಇಲ್ಲದೆ ಇರೋವಂಥ ವಿಚಾರನ ಅಲ್ಲಿ ಅವರು ಹೇಳ್ತಾರೆ ಈ ಒಂದು ವಿಷಯನ ಅವರು ಅಂದರೆ ಗೆಲೀಲಿಯೋ ಗೆಲೀಲಿಯೋರು ವ್ಯಾಕ್ಯೂಮಲ್ಲಿ ಎರಡೂ ಪದಾರ್ಥಗಳು ಸಮನಾಗಿ ಭೂಮಿಯಲ್ಲಿ ಬಂದು ಬೀಳ ಅಂದರೆ ಒಂದು ಪ್ರದೇಶದಲ್ಲಿ ಬಂದು ಬೀಳುತ್ತೆ ಅನ್ನುವಂಥ ವಿಚಾರನ ಹೇಳಿರ್ತಾರೆ ಆಗಿನ ಕಾಲದಲ್ಲಿ ಹೇಳಿರೋದನ್ನು ಪ್ರಾಯೋಗಿಕಾತ್ಮಕವಾಗಿ ಆ್ಯಸ್ಟ್ರೋನಾಟ್ಸ್ಗಳು ಅಂದರೆ ಗಗನಯಾತ್ರಿಗಳು ಇದನ್ನು ಸಂಶೋಧನೆ ಮಾಡಿ ತೋರಿಸ್ತಾರೆ ಲೈವ್ ಆಗಿ ಜನರ ಮುಂದೆ ಟೆಲಿವಿಷನ್ನ ಮುಖಾಂತರ ಟಿ ವಿಯ ಮುಖಾಂತರ ಅದನ್ನು ಆ ಎಕ್ಸ್ಪೆರಿಮೆಂಟನ್ನು ಪ್ರಯೋಗನ ಮಾಡಿ ತೋರಿಸ್ತಾರೆ ಅನ್ನುವಂಥ ವಿಷಯನ ಇಲ್ಲಿ ಉಲ್ಲೇಖ ಮಾಡ್ಬೋದು ಅವರ ಒಂದು ಅವರ ಒಂದು ಬಾಳಿದ ಒಂದು ದಿನಗಳಲ್ಲಿ ಭಾಳಷ್ಟು ಆ ರೀತಿಯಾದಂತಹ ಒಂದು ಕಿರುಕುಳಗಳು ಒಳಪಟ್ಟರು ಯಾಕಂದರೆ ಅಂದಿನ ಸಮಯದಲ್ಲಿ ಇರುವಂತಹ ಮಿಷನರೀಸ್ಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಆಧ್ಯಾತ್ಮಿಕ ಚಿಂತಕರಾಗಿರ್ಬೋದು ಅವ್ರ ಕಡೆಯಿಂದ ಬಹಳಷ್ಟು ಒಂದು ಶೋಷಣೆಗೂ ಒಳಗಾಡ ಒಳಗಾದರು ಅಂತ ಹೇಳ್ಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಂಡನೆಗಳನ್ನು ಮಾಡಿದ್ರಿಂದ ಹಾಗೆ ಬಹಳಷ್ಟು ಇನ್ನೂ ಹೊಸ ಹೊಸ ವಿಚಾರಗಳು ಮುಖ್ಯವಾಗಿ ಹೇಳೋದಾದರೆ ಸೂರ್ಯ ಕೇಂದ್ರಿತ ಸಿದ್ಧಾಂತ ಅಂತ ಹೇಳುವಂತಹ ವಿಚಾರದ ಕುರಿತಾಗಿ ಕೂಡ ಅವರಿಗೆ ಬಹಳಷ್ಟು ಒಂದು ಒಂದು ಕಿರುಕುಳಗಳನ್ನು ನೀಡಿದರು ಅಂತ ಹೇಳ್ಬೋದು ಭೂ ಕೇಂದ್ರಿತ ಸಿದ್ಧಾಂತಕ್ಕೆ ಹೊರತುಪಡಿಸಿದಂತಹ ಈ ಒಂದು ಸಿದ್ಧಾಂತ ಆದಂತಹ ಕೇಂದ್ರಿತ ಸಿದ್ಧಾಂತಕ್ಕೆ ಬಹಳಷ್ಟು ಜನ ಅವರ ಒಂದು ಮಾತುಗಳಿಗೆ ಅವರ ಒಂದು ಸಂಶೋಧನೆಗಳಿಗೆ ವಿರೋಧನ ವ್ಯಕ್ತಪಡಿಸಿದ್ರು ಅಂತಲೇ ಹೇಳ್ಬೋದು ತದನಂತರನೇ ಬಹಳಷ್ಟು ಸಮಯದ ನಂತರ ಬಹಳಷ್ಟು ವರ್ಷಗಳ ನಂತರ ಭೂಕೇಂದ್ರಿತ ಸಿದ್ಧಾಂತನ ಅಲ್ಲ ಅಂತ ಹೇಳಿ ಸೂರ್ಯ ಕೇಂದ್ರಿತ ಸಿದ್ಧಾಂತನ ಪ್ರಾಯೋಗಿಕಾತ್ಮಕವಾಗಿ ಬಹಳಷ್ಟು ವೀಕ್ಷಣೆಗಳನ್ನು ವೀಕ್ಷಣೆಯ ಮುಖಾಂತರ ಅವರು ಅಂದರೆ ಗೆಲಿಲ್ಲ ಅವರು ಕೂಡ ಈ ಗುರುಗ್ರಹದಲ್ಲಿರುವಂತಹ ಚಂದ್ರನಂತೆ ಸಹ ಸುಕ್ ಸೂರ್ಯನಲ್ಲಿರುವಂತಹ ಕೇಂದ್ರಿತ ಸಿದ್ಧಾಂತದಲ್ಲಿ ಸೂರ್ಯ ನಡುವಲ್ಲಿ ಇದ್ದು ಅನ್ಯ ಗ್ರಹಗಳು ಸೂರ್ಯನನ್ನು ಸುತ್ತಾ ಇದೆ ಅನ್ನೋಂಥ ವಿಚಾರನ ಅವ್ರು ಹೇಳ್ತಾರೆ ಒಂದು ವಾದನ ಮಂಡಿಸ್ತಾರೆ ಅಂತ ಹೇಳ್ಬೋದು ಇದನ್ನು ಬಹಳಷ್ಟು ಜನ ವಿರುದ್ಧವಾಗಿ ಅವರನ್ನು ಗೃಹಬಂಧನದಲ್ಲಿ ಮಾಡ್ತಾರೆ ಬಹಳ ಒಂದು ಅವರನ್ನು ನೋವುಗೆ ಸಂಕಷ್ಟಗಳಿಗೆ ಕೂಡ ಅವರನ್ನು ಸಿಕ್ಕಿಸ್ತಾರೆ ಅಂತ ಹೇಳ್ಬೋದು ಅವರ ಒಂದು ಮುಖ್ಯವಾದಂತಹ ಒಂದು ಕೃತಿ ಬುಕ್ಕು ಅಂತಂದರೆ ಅದು ಸ್ಟಾರಿ ಮೆಸೆಂಜರ್ ಖಂಡಿತವಾಗಲೂ ಅದು ಈಗಲೂ ಕೂಡ ನಿಮಗೆ ಅಂತರ್ಜಾಲದಲ್ಲಿ ಅಂತರ್ಜಾಲದಲ್ಲಿ ನಿಮಗೆ ಅದೆಲ್ಲ ಸಿಗುತ್ತೆ ಇದೆ ನೀವು ಅದನ್ನು ಡೌನ್ಲೋಡ್ ಮಾಡಿ ನೋಡಿ ಬಹಳಷ್ಟು ಬಹಳ ಒಂದು ಅಬ್ಸರ್ವೇಷನ್ ಮುಖಾಂತರ ಅಂದರೆ ವೀಕ್ಷಣೆ ಮಾಡಿ ಅದನ್ನು ಚೆನ್ನಾಗಿ ಚಿತ್ರದ ರೂಪದಲ್ಲಿ ಕೊಟ್ಟು ಗುರುಗ್ರಹವಾಗಿರ್ಬೋದು ಮತ್ತು ಚಂದ್ರನ ಒಂದು ಕುಳಿಗಳಾಗಿರ್ಬೋದು ಅದೇ ರೀತಿ ಶನಿ ಗ್ರಹದ ಒಂದು ರಿಂಗ್ ಅಂತ ಉಂಗುರ ಅಂತ ಏನು ಕರಿತೀವಿ ಸ್ಯಾಟ್ರನ್ಸ್ ರಿಂಗ್ ಅಂತ ಹೇಳ್ತೀವಿ ಅದನ್ನು ಒಂದು ಅದರ ಒಂದು ವೀಕ್ಷಣೆ ಆಗಿರ್ಬೋದು ಅದೇ ರೀತಿ ಬಹಳಷ್ಟು ಆಕಾಶಕಾಯಿಗಳ ವೀಕ್ಷಣೆಗಳನ್ನು ಅವರ ಆ ಪುಸ್ತಕದಲ್ಲಿ ಬಹಳ ಒಂದು ಛಂದವಾದ ಒಂದು ಬರವಣಿಗೆಯ ಮುಖಾಂತರ ಮತ್ತು ಚಂದ್ರವ ಚಂದವಾದ ಒಂದು ರೇಖಾಚಿತ್ರಗಳು ಮತ್ತು ಒಂದು ಅವರ ಒಂದು ಹಸ್ತ ಚಿತ್ರಗಳ ಮುಖಾಂತರ ಅದನ್ನು ಬರೆದಿರ್ತಾರೆ ಅಂತ ಹೇಳ್ಬೋದು ಇದೇ ನಮ್ಮ ಗೆಲೀಲಿಯೋ ಗೆಲೀಲಿಯೋ ಅವರ ಒಂದು ದಿನ ಇಂದು ಅಂದರೆ ಜನವರಿ ಎಂಟನೇ ತಾರೀಕು ಸಾವಿರದ ಆರುನೂರ ನಲವತ್ತೆರಡನೇ ಇಸ್ವಿಯಲ್ಲಿ ಅವರು ಸಾವನ್ನಪ್ಪತ್ತಾರೆ ಅವರನ್ನು ನಾವು ಈ ಈ ಒಂದು ದಿನನ ಅವರಿಗಾಗಿ ನಾವು ಸ್ಮರಿಸೋಣ ಅವರ ಒಂದು ಸಾಧನೆ ಈಗಲೂ ಕೂಡ ಇನ್ನೂ ನಮ್ಮ ಹಲವರು ವಿಜ್ಞಾನಿಗಳಿಗೆ ಪ್ರೇರಣೆಯಾಗಿದೆ ಮಕ್ಕಳಿಗೆ ಪ್ರೇರಣೆ ಆಗಿದೆ ಅವರ ಹೆಸರಲ್ಲಿ ಗೆಲೀಲಿ ಅನ್ನುವಂತಹ ಒಂದು ಸ್ಪೇಸ್ ಕ್ರಾಫ್ಟನ್ನ ಕೂಡ ಉಡಾವಣೆ ಮಾಡಿದ್ದಾರೆ ನಾಸಾದಿಂದ ಆ ಗೆಲಿಲಿ ಅನ್ನುವಂಥ ಒಂದು ಸ್ಪೇಸ್ ಕ್ರಾಫ್ಟ್ನ ಮುಖಾಂತರ ಗುರುಗ್ರಹದ ಬಗ್ಗೆ ಬಹಳಷ್ಟು ಸಂಶೋಧನೆಗಳನ್ನು ತೊಂಬತ್ತರ ದಶಕದಲ್ಲಿ ಮಾಡಿದ್ರು ಅಂತ ಹೇಳ್ಬೋದು ಹೀಗೆ ಅವರ ಆ ಒಂದು ವಿಚಾರಗಳನ್ನು ಅವರ ಒಂದು ಚಿಂತನೆಗಳನ್ನು ಎಲ್ಲರಲ್ಲಿಯೂ ವಿಜ್ಞಾನಕ್ಕೆ ಪೂರಕವಾದಂತಹ ವಿಚಾರಗಳನ್ನು ಹಂಚೋಣ ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನಿಮ್ಮಷ್ಟೊಬ್ಬರೊ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಾಹಿತಿ ಮಂಥನ ಮುಖಪುಟ ತಾಣವನ್ನು ಸಬ್ಸ್ಕ್ರೈಬ್ ಮಾಡಿ ಸ್ಟೀಫನ್ ಆಗಿನ್ ಅವರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಬರಲಿದೆ ಧನ್ಯವಾದಗಳು